How many books would you collect in your lifetime? Maybe 10,000? Maybe 50,000? All right, 1 lakh. But do you believe this man has single-handedly collected more than 15 lakh books and made his own library? Namaste. ನನ್ನ ಹೆಸರು ಅಂಕೇಗೌಡ ಅಂತ. ಅಂಡ್ ಐ ಸೇ ಹಿಮ್ ಇಸ್ ಪುಸ್ತಕ ಬ್ರಹ್ಮ ಆಫ್ ಕರ್ನಾಟಕ. ನಾನು 21ನೇ ವಯಸ್ಸಿನಲ್ಲಿ ಸುಗರ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಓದ್ಲಿಕ್ಕಾಗಿ ರಾಮಕೃಷ್ಣಾಶ್ರಮದ ಒಂದು ಚಿಕ್ಕ ಚಿಕ್ಕ 4 ಆಣೆ ಅಥವಾ 10 ಪೈಸೆ ಪುಸ್ತಕಗಳನ್ನು ತಗೊಂಡು ಓದಿದಾಗ ಏನೋ ಒಂಥರ ಖುಷಿ ಆಗ್ತಾ ಇತ್ತು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಓದಿನ ಹವ್ಯಾಸ. ಇದೇ ನೋಡಿ ಅಂಕೇಗೌಡರ ಪುಸ್ತಕ ಭಂಡಾರ. ಈ ಗ್ರಂಥಾಲಯನ ಸೃಷ್ಟಿ ಮಾಡೋದಕ್ಕೆ ಇವರು ಸತತ 50 ವರ್ಷಗಳನ್ನ ತ್ಯಾಗ ಮಾಡಿದ್ದಾರೆ. ಅಂಕೇಗೌಡರು ನನಗೆ ಸುಮಾರು 50 ವರ್ಷಗಳಿಂದ ಪರಿಚಯ. ಇವರು ಚಿಕ್ಕ ಚಿಕ್ಕ ಪುಸ್ತಕಗಳನ್ನ ತಗೊಳ್ಳುವಂತ ಒಂದು ಹವ್ಯಾಸದಿಂದ ಹಿಡಿದು ಇವತ್ತು ಲಿಮ್ಕಾ ಅವಾರ್ಡ್ ಹೋಲ್ಡ್ ಮಾಡುವವರೆಗೆ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಾರೆ. ಈ ಪುಸ್ತಕದ ಮನೆಯಲ್ಲಿ ಭಗವದ್ಗೀತೆ, ರಾಮಾಯಣ, ಬೈಬಲ್, ಕುರಾನ್, ಬೌದ್ಧ ಧರ್ಮ, ಜೈನ ಧರ್ಮ, ಸಾಹಿತ್ಯ, ವೈದ್ಯಕೀಯ, ಆತ್ಮಚರಿತ್ರೆಗಳು, ರಾಜಕೀಯ ಮುಖಂಡರ ಕಥೆಗಳು, ಈ ತರದ ಯಾವುದೇ ಪುಸ್ತಕದ ಹೆಸರನ್ನ ನೀವು ಹೇಳಿ ಖಂಡಿತ ಹುಡುಕ್ ತಂದ್ಕೊಡ್ತಾರೆ. ಓಕೆ, ಲೆಟ್ಸ್ ಗೆಟ್ ಟು ರಿಯಾಲಿಟಿ. ಹಲವಾರು ಸಂಸ್ಥೆಗಳು ಮತ್ತು ಸರ್ಕಾರ ಎಷ್ಟೋ ತರದ ಸಹಾಯ ಮಾಡಿದ್ರು ಈ ಪುಸ್ತಕಗಳನ್ನ ಸರಿಯಾಗಿ ಜೋಡಿಸಕ್ಕಾಗದೇನೆ ಹಾಗೆ ಹಾಳಾಗ್ತಾ ಇದೆ. ಸುಮಾರು 8 ಲಕ್ಷ ಪುಸ್ತಕ ಸರಿಯಾದ ಜೋಡಣೆ ಇಲ್ಲದೇನೆ ಹಾಗೆ ಉಳಿದಿವೆ. ಎಲ್ಲೂ ಸಿಗದಂತ ಹಳೆ ನಾಣ್ಯಗಳು, ಪ್ರಥಮ ಆವೃತ್ತಿ ಪುಸ್ತಕಗಳು ಮತ್ತು ಹಲವಾರು ಚಿತ್ರಕಲೆಗಳು ಕೂಡ ಅಂಕೇಗೌಡರ ಸಂಗ್ರಹದಲ್ಲಿ ದೊರೆಯುತ್ತದೆ. ಇದೇ ನಾನು ಮಾಡಿರುವಂತಹ ಇಂಥ ಅಪ್ಪಟ ಕನ್ನಡಿಗರಿಗೆ ನಮ್ಮಂತವ್ರು ಸಹಾಯ ಮಾಡ್ರಿ. ಇನ್ಯಾರು ಸಹಾಯ ಮಾಡ್ತಾರೆ ಹೇಳಿ? ನೀವು ಮಾಡ್ತಕ್ಕಂತ ಚಿಕ್ಕ ಚಿಕ್ಕ ಸಹಾಯ ಒಂದ ತಲೆಮಾರಿನ ತನಕ ನನ್ನ ಆಸ್ತಿಯಾಗಿ ಉಳಿಯಿತು. ನಾವುಗಳು ಮಾಡೋ ಅಂತ ಚಿಕ್ಕ ಚಿಕ್ಕ ಸಹಾಯ ಮುಂದಿನ ಪೀಳಿಗೆಗೆ ಒಂದು ದೊಡ್ಡ ಆಸ್ತಿಯಾಗಿ ಪರಿಣಮಿಸುತ್ತೆ. ನಮಸ್ತೆ ಕರ್ನಾಟಕ. ಅಂಡ್ ದಿಸ್ ಇಸ್ ಸೌಲ್ಸ್ ಆಫ್ ಕರ್ನಾಟಕ.